ಯೋಜನೆ ಸಂಬಂಧ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಅವರು ಒಂದು ಮಾತನ್ನು ಹೇಳಿದ್ರೆ ಇದು ಪಕ್ಷಾತೀತವಾಗಿ ನಡೆಯುವಂತ ಪಾದಯಾತ್ರೆ ಯಾರು ಬೇಕಾದರೂ ಬಂದು ನಮ್ಮ ಜೊತೆ ಕೈ ರಾಜ್ಯದ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಯಾರೇ ಯಾವುದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯತಕ್ಕಂತದ್ದು ರಾಜ್ಯ ಸರ್ಕಾರದ ಗಮನ ಸೆಳೆಯತಕ್ಕಂತದಕ್ಕೆ ನಮ್ಮ ಸ್ವಾಗತ ಇದೆ ನಾನೇ ಅದರ ಬಗ್ಗೆ ಪಾದಯಾತ್ರೆ ವಿಷಯದಲ್ಲಿ ಮೊದಲು ರೈಸ್ ಮಾಡಿದವನು ಅವರಿಗೆ ಪಾದಯಾತ್ರೆ ಕೈ ಹಾಕಿದ್ದಾರೆ ಬಹಳ ಸಂತೋಷ 5 ವರ್ಷದ ಆಡಳಿತದಲ್ಲಿ ಎಷ್ಟೆಷ್ಟು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರು ಅದೆಲ್ಲ ನಡೆಸಲಿಲ್ಲ ಅದನ್ನ ಇದರಿಂದ ಎಲ್ಲಿಂದ ಬಳ್ಳಾರಿಯಿಂದ ನಡೆಸಲಿಲ್ಲ ಕಾಲ್ನಡಿಗೆ ಅಲ್ಲಲ್ಲ ಅದೆಲ್ಲ ಬಳ್ಳಾರಿದಲ್ಲ ಕೂಡಲ ಸಂಗಮ ಕಾಲ್ನಡಿಗೆ ಹೊರಟ್ರಲ್ಲ ಕೃಷ್ಣಾ ನಡಿಗೆ ಕಾಂಗ್ರೆಸ್ ನಡಿಗೆ ಕೃಷ್ಣಾ ಕಡೆಗೆ 5 ವರ್ಷ ಸರ್ಕಾರ ನಡೆಸಿದಾರಲ್ಲ ಯಾವ್ಯಾವ ಕಾರ್ಯಕ್ರಮಗಳಾದವು ಯಾವ್ಯಾವ ಪ್ಯಾಕೇಜ್ಗಳ ಮುಖಾಂತರ ಎಷ್ಟು ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮಾಹಿತಿ ಇಲ್ವಾ ಅಲ್ಲಿ ಈಗ 2012 ರಲ್ಲಿ ಯಾವ ಒಂದು ಸೆಕೆಂಡ್ ನಿಮ್ಮ ಇದು ಟ್ರಿಬ್ಯುನಲ್ನ ಎರಡನೇ ಒಂದು ಹಂತದಲ್ಲಿ ನಿಮಗೆ ಇದ್ಕೊಟ್ಟಿದ್ದಾರೆ ಹಂಚಿಕೆ ನೀರಿನ 5 ವರ್ಷ ಸರ್ಕಾರ ನಡೆಸಿದಾರಲ್ಲ ಎಷ್ಟು ನೀರನ್ನು ಉಪಯೋಗ ಮಾಡಿದ್ರಿ 2012 ಕೊಟ್ಟಿರ್ತಕ್ಕಂಥದ್ದು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನು ನಿಮ್ಮ ಕ್ರಮ ತೆಗೆದುಕೊಂಡ್ರಿ ಪಾದಯಾತ್ರೆ ಮಾಡಿದ್ರಲ್ಲ ಆಗ ಇದು ಮೇಕೆದಾಟು ನಿಮ್ಮ ಪಾದಯಾತ್ರೆಯರು ಮತಕ್ಕೋಸ್ಕರ ಮಾಡ್ಕೊಂಡಿದ್ದೀರಿ ಪಕ್ಷಾತೀತ ಅಂತ ಹೊರನೋಟಿ ಕೇಳ್ತೀರಿ ಮಾಡಿ ಸಂತೋಷ ಒಳ್ಳೆಯದಾಗಲಿ